ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವ ಗದ್ಯ ಭಾಗ 2 ಶಬರಿ ಗೀತ ನಾಟಕದ ಒಂದು ನಾನು ಇವತ್ತು ಸಂಪೂರ್ಣ ಸ್ವಾರಸ್ಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಇದನ್ನು ಬರೆದಂತಹ ಲೇಖಕರು ಯಾರು ಅಂದರೆ ಪೂತೀನ. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅಂತ. ಇವರು 1905ರಲ್ಲಿ ಮೇಲುಕೋಟೆಯಲ್ಲಿ ಜನಿಸಿದ್ದಾರೆ. ಇದು ನಾನು ಮುಂಚೆ ಹೇಳ್ದಂಗೆ ಗೀತನಾಟಕ. ಗೀತನಾಟಕ ಅಂದರೆ ಅಭಿನಯ ಮತ್ತು ಸಂಭಾಷಣೆಯಿಂದ ಕೂಡಿರುವಂತಹ ಗದ್ಯನೇ ಶಬರಿ. ಇದು ಕೇಳುಗರಿಗೆ ಮತ್ತು ನೋಡುಗರಿಗೆ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಸಂತೋಷ ಹಾಗೂ ಮುದವನ್ನು ನೀಡುತ್ತೆ. ಮತ್ತು ಇದು ನೀವು ಗೀತನಾಟಕ ಅಂದರೆ ಈ ಶಬರಿನ ನಾವು ತಿಳ್ಕೊಬೇಕು ಅಂದರೆ ಈ ಗದ್ಯ ಭಾಗನ ತಿಳ್ಕೊಬೇಕು ಅಂದರೆ ಮುಂಚೆ ನಾವು ಪೂರ್ವ ಕಥೆಯನ್ನು ತಿಳ್ಕೊಳ್ಬೇಕು. ಈ ಪೂರ್ವ ಕಥೆ ಏನು ಅಂತಂದರೆ ಶಬರಿ ಅನ್ನೋ ಕನ್ಯೆಯಾಗಿರ್ತಾಳೆ, ಅಂದರೆ ಅವಳು ಸುಂದರ ಕನ್ಯೆಯಾಗಿರ್ತಾಳೆ. ಅವಳು ಒಬ್ಬ ಬೇಟೆಗಾರನ ಮಗಳು. ಬೇಟೆಗಾರನ ಮಗಳು ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಬೇಟೆ ಆಡಿಕೊಂಡು ಬರ್ತಿರ್ತಾನೆ ಅವನು. ಎಲ್ಲ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಬೇಟೆ ಆಡಿಕೊಂಡು ಆಡೋ ಕೆಲಸನೇ ಅವನದಾಗಿರುತ್ತೆ. ಒಂದಿನ ಏನಾಗಿರುತ್ತೆ, ಈ ಶಬರಿ ವಯಸ್ಸಿಗೆ ಅಂದರೆ ಮದುವೆ ವಯಸ್ಸಿಗೆ ಬಂದಿರ್ತಾಳೆ. ಆ ಮದುವೆ ವಯಸ್ಸಿಗೆ ಬಂದಾಗ ಅವಳು ಮದುವೆನ ತಂದೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮದುವೆ ತೀರ್ಮಾನ ಮಾಡಿ ಮದುವೆ ಡೇಟ್ನ ಫಿಕ್ಸ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಶಬರಿ ಹಲವಾರು ಪ್ರಾಣಿಗಳನ್ನ, ಕಾಡು ಪ್ರಾಣಿಗಳನ್ನ ಅಂದರೆ ಕುರಿ ಇರ್ಬೋದು, ಟಗರು, ಮೇಕೆ, ಕೋಳಿ, ಇಂದ ಎಲ್ಲ ಮುಂತಾದ ಪ್ರಾಣಿಗಳನ್ನ ಒಂದು ಕೋಣೆಯಲ್ಲಿ ಕೊಠಡಿಯಲ್ಲಿ ಬಂಧಿಸಿರ್ತೇನೆ. ಅದನ್ನು ನೋಡೋಂಥ ಶಬರಿ ಏನು ಮಾಡ್ತಾಳೆ, ಅವರು ಪಿತನ ಹತ್ರ ಅಂದರೆ ತಂದೆ ಹತ್ರ ಹೋಗ್ಬಿಟ್ಟು ಬಳಿ ಹೋಗ್ಬಿಟ್ಟು ಏನಕ್ಕೆ ಇದು ಕೋಣೆಯಲ್ಲಿ ಈ ಥರ ಪ್ರಾಣಿಗಳನ್ನೆಲ್ಲ ಬಂಧಿಸಿಟ್ಟಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ತಂದೆ ಏನು ಮಾಡ್ತಾನೆ, ಹೇಳ್ತಾನೆ, ಇದು ನಾಳೆ ನಿನ್ನ ಮದುವೆ ಇದೆಯಲ್ಲಮ್ಮ ಮಗಳೇ, ಅದಕ್ಕೆ ಅತಿಥಿಗಳು ಬರ್ತಾರಲ್ವಾ, ಅತಿಥಿಗಳಿಗೆ ಸತ್ಕಾರ ಮಾಡಲು ನಾನು ಈ ಪ್ರಾಣಿಗಳನ್ನೆಲ್ಲ ಬಂಧಿಸಿಟ್ಟಿದ್ದೇನೆ ಅಂದಾಗ ಆ ಶಬರಿಗೆ ಏನಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಏನು ಬೇಜಾರಾಗುತ್ತೆ ಅಂದರೆ ಒಂದು ಕ್ಷಣದ ಸುಖಕ್ಕಾಗಿ ಇಷ್ಟೊಂದು ಪ್ರಾಣಿಗಳನ್ನ ಬಲಿ ಕೊಡಬೇಕಾ ಅಂಥೇಳಿ ಅವಳಿಗೆ ಬೇಜಾರಾಗಿ ಏನು ಮಾಡ್ತಾಳೆ, ತಂದೆನ ಏನು ಹೇಳಲ್ಲ. ಅವಳ ತಂದೆಗೆ ಮನಸ್ಸಲ್ಲಿರೋದು ಹೇಳಬೇಕು ಅನಿಸುತ್ತೆ, ಅರೆ ಹೇಳ್ದಳೆ ಏನು ಮಾಡ್ತಾಳೆ, ಅಲ್ಲಿಂದ ವಾಪಸ್ ಹೋಗ್ತಾಳೆ. ವಾಪಸ್ ಹೋಗಿ ಆ ತಂದೆ ಹೇಳಿದ ಒಂದು ಮಾತಿಂದ ಅವಳಿಗೆ ಏನಾಗುತ್ತೆ, ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ಆ ನಿದ್ದೆ ಬರೆದಾಗ ಏನಾಗುತ್ತೆ ಅಂದರೆ ಅವಳು ಯೋಚನೆ ಮಾಡ್ತಾಳೆ, ಇದು ಹಿಂಗೆ ಮಾಡಬೇಕಾ, ಇದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ಮತ್ತೆ ಮರುದಿನ ಬೆಳಗಾಗುತ್ತೆ. ಬೆಳಗ್ಗೆ ಎದ್ದಮೇಲೆ ಅವಳು ಏನಾಗ್ತಾಳೆ, ಮತ್ತೆ ತಂದೆ ಹತ್ರ ಹೋಗ್ತಾಳೆ. ತಂದೆ ಬಳಿ ಹೋಗ್ಬಿಟ್ಟು ತಂದೆಗೆ ನಮಸ್ಕರಿಸಿ ಮತ್ತೆ ವಾಪಸ್ ಹೋಗ್ತಾಳೆ. ಅವಳು ಯಾವ ಥರ ನಿರ್ಧಾರ ಮಾಡಿರ್ತಾಳೆ ಅಂತಂದರೆ, ನನಗೆ ಈ ಲೌಕಿಕ ಜಂಜಾಟವೇ ಬೇಡ, ಅಂದರೆ ಈ ಮದುವೆ ವಿವಾಹ ಈ ಥರ ಲೌಕಿಕ ಜಂಜಾಟನೇ ಬೇಡ ಅಂತೇಳಿ ತೊರೆದ್ಬಿಟ್ಟು ನಾನು ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಂತ ಹೇಳಿಬಿಟ್ಟು ಕಾಡಿಗೆ ತೆರಳ್ತಾಳೆ. ಹೋಗ್ತಾ ಸುಮಾರು ಹೊತ್ತು ಅಂದರೆ ಸುಮಾರು ಹೊತ್ತು ಹೋಗ್ತಾಳೆ, ಆಮೇಲೆ ಸುಮಾರು ದಿನಗಳು ಹೋಗ್ತಾಳೆ. ಈ ಥರ ಹೋಗ್ತಾ ಹೋಗ್ತಾ ಏನಾಗ್ತೈತೆ, ಒಂದಿನ ಚಿತ್ರಕೂಟ ಅಥವಾ ಋಷ್ಯಕೂಟ ಅಂತೇಳಿ ಒಂದು ಪರ್ವತ ಸಿಗುತ್ತೆ. ಅಲ್ಲಿ ಮತಂಗ ಮುನಿಗಳು ಅಂತ ಗುರುಗಳು ಭೇಟಿ ಮಾಡ್ತಾಳೆ. ಆ ಮತಂಗ ಗುರುಗಳನ್ನ ಭೇಟಿ ಮಾಡಿ ತನ್ನ ಹಿಂದೆ ನಡೆದಂತಹ ಕಥೆನೆಲ್ಲ ಅವಳು ಹೇಳಿದಾಗ ಮತಂಗ ಮುನಿಗಳು ಏನು ಮಾಡ್ತಾರೆ, ಶಬರಿನ ತನ್ನ ಶಿಷ್ಯೆಯಾಗಿ ಸ್ವೀಕಾರ ಮಾಡ್ತಾರೆ. ಹಿಂಗೆ ಕೆಲವು ದಿನಗಳ ನಂತರ, ಅಂದರೆ ಮತಂಗ ಮುನಿಗಳನ್ನ ಸೇವೆ ಮಾಡ್ತಾನೆ ಕೆಲವು ದಿನಗಳನ್ನ ಕಳೀತಾ ಇರಬೇಕಾದ್ರೆ ಮತಂಗ ಮುನಿಗಳಿಗೆ ವಯಸ್ಸಾಗಿ ಕೊನೆಗಳಿಗೆ ಬರುತ್ತೆ. ಆ ಕೊನೆಗಳಿಗೆ ಬಂದಾಗ ಏನಾಗುತ್ತೆ, ಮತಂಗ ಮುನಿಗಳು ಹೇಳ್ತಾರೆ ಶಬರಿಗೆ, ಮತ್ತು ನನಗೆ ಇನ್ನು ನನ್ನ ಕಾಲ ಮುಗಿಯಿತು, ನನ್ನ ಸಾವು ಸಮೀಪಿಸುತ್ತಿದೆ ಅಂತ ಹೇಳಿದಾಗ ಶಬರಿ ಏನು ಹೇಳ್ತಾಳೆ, ಅದಕ್ಕೆ ಏನು ಹೇಳ್ತಾಳೆ ಅಂದರೆ, ಗುರುಗಳೇ ನೀವಿಲ್ಲದೆ ನನಗೆ ಉಳಿಗಾಲವಿಲ್ಲ, ಅಂದರೆ ಗುರುವಿಲ್ಲದೆ ಶಿಷ್ಯಗೆ ಉಳಿಗಾಲವಿಲ್ಲ, ನೀವು ಎಲ್ಲಿಗೆ ಹೋಗ್ತಿರೋ ಅಲ್ಲಿಗೆ ನಾನು ಬರುವೆ ಅಂತೇಳಿ, ಅಂದರೆ ನಿಮ್ಮ ಸಾವು ನೀವು ಸಾವಲ್ಲೇ ಹೋದರೆ ನಾನು ನಿಮ್ಮ ಜೊತೆನೆ ಸಾವಲ್ಲೇ ಬರ್ತೀನಿ ಅಂತಂದಾಗ ಅವಾಗ ಮತಂಗ ಮುನಿಗಳು ಒಂದು ಮಾತು ಹೇಳ್ತಾರೆ, ಬೇಡ ಶಬರಿ, ಬೇಡ ಬೇಡ ಶಬರಿ, ನಾನು ಸಾವಿಗೆ ಹತ್ರ ಹೋಗ್ತಾ ಇದ್ದೀನಿ, ಅದು ನನ್ನ ಕರ್ಮ, ಅಂದರೆ ನನ್ನ ಗಳಿಗೆ ಮುಗಿಯಿತು ಅಂತ. ಆದರೆ ನೀನು ಇನ್ನು ಮುಂದೆ ಸಾಧಿಸಬೇಕಾದದ್ದು ಮುಂದೆ ಇನ್ನೂ ಇದೆ. ಇಲ್ಲಿ ಕೆಲವು ದಿನಗಳ ನಂತರ ದಶರಥನ ಮಗ ರಾಮನು ಈ ಕಾಡಿಗೆ ಭೇಟಿ ಕೊಡ್ತಾನೆ, ಅವನನ್ನು ನೀನು ಭೇಟಿ ಆಗಬೇಕು ಅಂತ ಹೇಳಿದಾಗ ಅವಳಿಗೆ ಆಯಿತು ಗುರುಗಳೇ ಅಂತೇಳಿ ಸರಿ ಅಂತೇಳಿ ಒಪ್ಕೊಳ್ತಾಳೆ. ಆವಾಗ ಮತಂಗ ಮುನಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅಲ್ಲಿಗೆ. ಹಂಗೆ ಸ್ವಲ್ಪ ದಿನಗಳು ಶಬರಿ ರಾಮನ ಧ್ಯಾನದಲ್ಲೇ
ಕಾಲವನ್ನು ಕಳೆಯುತ್ತಾ ಏನು ಮಾಡ್ತಾಳೆ ಅಂದರೆ ರಾಮನಿಗಾಗಿ ಅಂದರೆ ಅವನ ಅವನ ಥರನೇ ಒಂದು ವಿಗ್ರಹ ಅನ್ನು ರಾಮನ ನೋಡಿರಲ್ಲ ಆದರೂ ರಾಮನೇ ಅಂತೇಳಿ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅವನ ಅವನಿಗಾಗಿ ಪ್ರತಿದಿನ ಪರಿಮಳ ಬೀರುವಂಥ ಹೂವುಗಳನ್ನು ತಂದು ಆಮೇಲೆ ಹಣ್ಣುಗಳು ರುಚಿಯಾದ ಹಣ್ಣುಗಳನ್ನು ತಂದು ಅವನ ಅದ್ರ ಬಳಿ ಇಟ್ಟು ಆಮೇಲೆ ಆ ಬರುವ ದಾರಿಯಲ್ಲಿ ಏನು ಮಾಡ್ತಾಳೆ ಕಲ್ಲುಗಳನ್ನ ಮುಳ್ಳುಗಳು ಮುಳ್ಳು ಇರ್ತಾವಲ್ಲ ಮುಳ್ಳುಗಳು ಆಮೇಲೆ ಗಿಡ ಗಂಟೆಗಳನ್ನೆಲ್ಲ ಅವಳು ಎಲ್ಲರೂ ಅಂದರೆ ದಾರಿನ ಶುದ್ಧೀಕರಣ ಮಾಡ್ತಾನೆ ಇರ್ತಾಳೆ. ಹೀಗೆ ದಿನ ಕಳೆದಂತೆ ಒಂದಿನ ಏನಾಗುತ್ತೆ ರಾಮ ಮತ್ತು ಲಕ್ಷ್ಮಣ ಅಂದರೆ ನಾವು ಗೊತ್ತು ನಮಗೆಲ್ಲರಿಗೂ ರಾಮ ಲಕ್ಷ್ಮಣ ಅವ್ರಿಗೆ 14 ವರ್ಷ ವನವಾಸ ಅಂತ ಗೊತ್ತಿರೋ ಇಂತಹ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕುತ್ತಾ ಬರುವಾಗ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಹುಡುಕುತ್ತಾ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಗಿಡಗಳನ್ನ ಆ ಕಡೆ ಗಿಡಗಳನ್ನ ಈ ಕಡೆ ಗಿಡಗಳು ಆಗಿನ ಕಾಲದಲ್ಲಿ ಗಿಡಗಳು ಸಹ ಮಾತಾಡ್ತಾ ಇದ್ವಂತೆ. ಅವಾಗ ಕೇಳ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಒಂದು ಆಶ್ರಮ ಅಂದರೆ ಮತಂಗ ಆಶ್ರಮ ಸಮೀಪಿಸುತ್ತೆ. ಅಲ್ಲಿ ಯಾರೋ ವೃದ್ಧೆ ಬರ್ತಾ ಇರೋದು ಕಾಣಿಸುತ್ತೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಯಾವುದೋ ಹೌದು ಅಂದರೆ ಯಾರೋ ನಮ್ಮ ಕಡೆನೇ ಬರ್ತಾ ಇರ್ಬೋದು ಅಂಥೇಳಿ ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ರಾಮ ಮತ್ತು ಲಕ್ಷ್ಮಣ ಏನು ಮಾಡ್ತಾರೆ ಆ ವೃದ್ಧೆಯ ಬಳಿಗೆ ಹೋಗ್ತಾರೆ. ಆ ವೃದ್ಧೆ ಬಳಿಗೆ ಹೋಗ್ಬಿಟ್ಟು ಕೇಳ್ತಾರೆ, ಅಮ್ಮ ದಾರಿಗರಿಗೆ ಇಲ್ಲಿ ಬೀಡಿಲ್ಲಿ ಸಿಗುವುದೇ ಅಂದರೆ ಇಲ್ಲಿ ನಮ್ಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಜಾಗ ಸಿಗುತ್ತಾ ಅಂತ ಕೇಳಿದಾಗ, ಹಾಂ ಸಿಗುತ್ತೆ, ಯಾರು ನೀವು ಅಂದಾಗ ಅವ್ರು ಹೇಳ್ತಾರೆ, ನಾವು ಅಯೋಧ್ಯೆ ರಾಜಕುಮಾರ ರಾಮ ದಶರಥನ ಮಗ ರಾಮ ಅಂದಾಗ ರಾಮ ಮತ್ತು ಅವ್ರ ಸಹೋದರ ಲಕ್ಷ್ಮಣ ಅಂದಾಗ ಶಬರಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತೆ. ಯಾಕೆ ಅಂದರೆ ಅವಳು ಇಷ್ಟು ದಿನ ಕಾಯ್ತಾ ಇರೋದು ಶ್ರೀರಾಮಂಗೋಸ್ಕರನೇ ದಾರಿನ ಕಾಯ್ತಾ ಇರ್ತಾಳೆ. ಅವಾಗ ಅವಳಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅವಳು ಅದನ್ನು ಹಾಡಿನ ಮೂಲಕ ತೋರಿಸ್ತಾಳೆ. ಅಂದರೆ ಏನು ದಶರಥನ ಮಗನೇ ಅಯೋಧ್ಯೆ ರಾಜಕುಮಾರನೇ ಅಂತೇಳ್ಬಿಟ್ಟು ಇದು ಮಾಡಿ ಬನ್ನಿ ಒಳಗಡೆ ಬನ್ನಿ ಅಂತೇಳಿ ಅವ್ರನ್ನ ಅತಿಥಿ ಸತ್ಕಾರ ಮಾಡಲು ಕೂರಿಸ್ತಾಳೆ. ಕೂರಿಸ್ಬಿಟ್ಟು ಏನು ಮಾಡ್ತಾಳೆ ಅವ್ರಿಗೆ ಡೈಲಿ ಬಗೆ ಬಗೆಯ ಹೂವುಗಳನ್ನ ತರ್ತಿದ್ಲಲ್ವ ಪರಿಮಳ ಬೀರುವ ಹೂವುಗಳನ್ನು ಅವಳೇ ಸ್ವತಃ ಕಟ್ಟಿದಂಥ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಮತ್ತು ರುಚಿಕರವಾದ ಹಣ್ಣು ಮಧುಪರ್ಕ ಅಂದರೆ ಸಕ್ಕರೆ ತುಪ್ಪ ಮೊಸರು ಹಾಲು ಎಲ್ಲನೂ ಜೇನುತುಪ್ಪ ಎಲ್ಲನೂ ಅವನ ಮುಂದೆ ಇಡ್ತಾಳೆ. ಆಮೇಲೆ ಅವಳು ಪ್ರತಿದಿನ ಏನು ಮಾಡ್ತಾನೆ ಒಂದು ಹಣ್ಣನ್ನು ಅವಳು ತಿಂದ್ಬಿಟ್ಟು ರಾಮನಿಗೆ ಕೊಡ್ತಾಳೆ. ಅವಳು ಕೊಟ್ಟು ಆ ಹಣ್ಣು ತಿಂದು ಕೊಟ್ಟ ಕೂಡ ಉದ್ದೇಶ ಏನು ಅಂದರೆ ಅದು ಬಲು ರುಚಿ ರಾಮ ತಿನ್ನುವಂಥ ಹಣ್ಣು ಬಲು ರುಚಿಯಾಗಿರಬೇಕೆಂಬುದೇ ಅವಳ ಉದ್ದೇಶ ಆಗಿರುತ್ತೆ. ಈ ಥರ ಅವ್ರನ್ನ ತುಂಬ ಸಂತೋಷದಿಂದ ಸತ್ಕರಿಸಿ ಅವ್ರನ್ನ ಉಣಬಡಿಸ್ತಾಳೆ. ಆಮೇಲೆ ಅವಳ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟು ಇಷ್ಟು ದಿನ ನಾನು ಕಾದಿದ್ದು ನಿಮಗೋಸ್ಕರನೇ ರಾಮ, ನೀವು ನನ್ನ ಆದಿತ್ಯವನ್ನು ಸ್ವೀಕರಿಸಿ ನಿಮಗೆ ಯಾವುದೇ ನನ್ನ ಆದಿತ್ಯದಲ್ಲಿ ಯಾವುದೇ ತಪ್ಪಿದ್ದರೆ ನನ್ನನ್ನು ಕ್ಷಮಿಸಿ ಅಂದಾಗ ರಾಮ ಹೇಳ್ತಾನೆ, ಅಮ್ಮ ನೀವು ಕೊಟ್ಟಂಥ ಆದಿತ್ಯ ಯಾವ ಅಯೋಧ್ಯೆಗೂ ಸಹ ಕಡಿಮೆ ಇರಲಿಲ್ಲ. ಅಲ್ಲಿ ಅಯೋಧ್ಯೆ ಅಂದರೆ ನನ್ನ ತಾಯಿಯ ಕೈರುಚಿಯೇ ತಿಂದಷ್ಟು ನನಗೆ ಖುಷಿಯಾಯಿತು ಅಂದಾಗ ಶಬರಿಯ ಕಣ್ಣಲ್ಲಿ ನೀರು ಬಂದು ಅವಳಿಗೆ ಆನಂದ ಭಾಷ್ಯ ಸುರಿಯುತ್ತೆ. ಆಮೇಲೆ ನೀನು ಎಷ್ಟು ರೂಪದಲ್ಲಿ ಎಷ್ಟು ಒಳ್ಳೆಯವನೋ ಅದಂತೆ ನಿನ್ನ ಮಾತು ಕೂಡ ಅಷ್ಟೇ ಒಳ್ಳೆಯ ಸ್ವಭಾವ ಇದೆ ಅಂತ ಹೇಳ್ತಾಳೆ. ಆಮೇಲೆ ಅವಳು ಶಬರಿ ಇಷ್ಟೆಲ್ಲ ಮಾತುಕತೆ ಅಂದಮೇಲೆ ಶಬರಿ ಒಂದು ಮಾತು ಹೇಳ್ತಾಳೆ, ನಾನು ಇಷ್ಟು ದಿನಗಳ ಕಾಲ ಕಾದಿದ್ದು ನಿಮ್ಮನ್ನು ನೋಡಬೇಕು ಅನ್ನೋಕ್ಕೋಸ್ಕರ ಅಷ್ಟೇ ರಾಮ, ನನಗೆ ಈಗ ಯಾವುದೇ ರೀತಿಯ ಆಸೆ ಆಮಿಷಗಳು ಏನೂ ಇಲ್ಲ, ನನಗೆ ನಿಮಗಿಂದ ಒಂದು ಸಹಕಾರ ಆಗಬೇಕು ಅಂದರೆ ಸಹಾಯ ಆಗಬೇಕು ಅಂತ ಅಂದಾಗ ರಾಮ ಹೇಳ್ತಾಳೆ, ನನ್ನಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ ಅಂದಾಗ ಅವಳು ಹೇಳ್ತಾಳೆ, ನನಗೆ ನಿಮ್ಮಿಂದ ಮೋಕ್ಷ ಕೊಡಬೇಕು ಅಂತ ಅಂದಾಗ ಅವಾಗ ಹೇಳ್ತಾಳೆ ರಾಮ, ಆಯಿತು ತಾಯಿ ಬನ್ನಿ ಅಂತ ನಿಮಗೆ ಮೋಕ್ಷ ಇಂದು ನಾನು ನಿಮಗೆ ಮೋಕ್ಷವನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ. ಆಗ ಅವಳು ಮನೆ ಅಂದರೆ ಆಶ್ರಮದ ಮನೆ ಮುಂದೆ ಇದ್ದಿದ್ದು ಅಗ್ನಿಕುಂಡದಲ್ಲಿ ಹೋಗಿ ಅಗ್ನಿ ಪ್ರವೇಶ ಮಾಡೋಕ್ಕೆ ಅಂತೇಳಿ ತಯಾರಾದಾಗ ಅವಳು ಸುಂದರವಾದ ಅಂದರೆ ಪೀತಾಂಬರವನ್ನು ಧರಿಸಿದಂತಹ ರೇಷ್ಮೆ ಸೀರೆಯನ್ನು ಉಟ್ಟಂತಹ ಒಬ್ಬ ಸುಂದರ ಮಹಿಳೆಯಾಗಿ ಮಾರ್ಪಾಡ್ತಾಳೆ. ಆಗ ಅಗ್ನಿಕುಂಡದಲ್ಲಿ ಅವಳು ಪ್ರವೇಶನ ಮಾಡ್ತಾಳೆ. ಹಿಂಗೆ ಮಾಡ್ತಾಳೆ. ಆಮೇಲೆ ಅವಳು ಅಲ್ಲಿಗೆ ಶಬರಿಗೆ ಮೋಕ್ಷ ದೊರೆಯುತ್ತೆ. ನಂತರ ಮೋಕ್ಷ ದೊರೆತಾಗ ಸೀತೆ ರಾಮ ಮತ್ತು ಲಕ್ಷ್ಮಣರು ತಾವು ಬಂದಂತಹ ಏನು ಬಂದಿರ್ತಾರೆ ಅಂದರೆ ಸೀತೆಯನ್ನು ಹುಡುಕುತ್ತಾ ಬಂದಿರ್ತಾರಲ್ವಾ, ಮತ್ತೆ ಸೀತೆಯನ್ನು ಎಲ್ಲಿವಳು ಭೂಮಿ ಜಾತೆ ಜಾನಕಿಯ ಪುತ್ರಿ ಜಾನಕಿ ಎಲ್ಲಿಹಳು ಅಂತೇಳಿ ಮತ್ತೆ ತನ್ನ ದಾರಿಯನ್ನು ಮುಂದುವರಿಸುತ್ತಾ
ಹೋಗುತ್ತಾರೆ.